लक्ष्मी प्रिया। ಏನು ಏನು ಹಾಗೆ ನೋಡ್ತಾ ಇದೀಯಾ? ಚಾಡಿ ಹೇಳ್ತೀಯಾ ಚಾಡಿ? ನಿನ್ನ ಮಗಳಿಗೆ ಇವಾಗ ಇಬ್ಬರು ಸುತ್ತ ಎದ್ದೊಳಲ್ಲ, ಯಾಕೆ ಹೇಳು? ಅವಳು ಕುಡ್ದಿಡೋ ಹಾಲಲ್ಲಿ ಇನ್ನಿದ್ರೆ ಮಾತ್ರ ಹಾಕೊಟ್ಟಿದ್ದೀವಿ. ಏನು ಹೇ, ಈಗ ಅವರಿಬ್ರು ಮೇಲೆ ಹೋಗಿದ್ರು, ಯಾಕೆ ಗೊತ್ತಾ? ಪ್ರೀತಿ ಮಾತಾಡಕ್ಕೆ. ಈ ಕರಿ ನಿನ್ನ ಮಗಳನ್ನ ಅಂತ. ಏಯ್ ಮುಚ್ಚ ಬಾಯಿ. ಏಯ್ ಜಾಸ್ತಿ ಕಿರ್ಚೋಡಿದ್ರೆ ನಿನ್ ಮಗಳಿಗೆ ಹಾಕಿದ್ದೀನಲ್ಲ ಅದೇ ತರ ನಿನ್ಗೂ ಮಾಡ್ಬಿಡ್ತೀನಿ ಮುದುಗುಬೆ. मोबाइल बेरे मर्तबिटे रुद्रप्नवर आ मोबाइल के फोन यार रिसीव माड़ी मतडबिट्रे नान हम तकबिड़ती. हाँ ओय निंतकोळे. ಓ ಚಪಾತಿ ಅನ್ನ ಸಾಂಬಾರ್ ಪಲ್ಯ ಮೊಸರು ಜೊತೆಗೆ ಹಪ್ಪಳ ಉಪ್ಪು. ಯಾಕೆ ಡೈನಿಂಗ್ ಹಾಲಲ್ಲಿ ಕುತ್ಕೊಂಡು ಕಂಠ ಪೂರ್ತಿ ಇಳಿಸ್ದಲ್ಲ, ಸಾಕಾಗ್ಲಿಲ್ವಾ ನಿನಗೆ? ಕದ್ದು ಮುಚ್ಚಿ ರೂಮಿಗೆ ತಗೊಂಡೋಗಿ ಅಲ್ಲೂ ತಿನ್ಬೇಕಾ? ಅಯ್ಯೋ ಅದಕ್ಕೆ ಇದು ನನಗಲ್ಲ ನಿನಗಲ್ಲ ಅಂದ್ರೆ ಬೇರೆ ಯಾರಿಗೆ? ಇನ್ಯಾರಿಗೆ? ಅವರ ತಾಯಿಗೆ. ಅಣ್ಣ ಇದೇನೋ ಹೀಗೆ ಮಾತಾಡ್ತೀಯಾ? ಅವ್ರು ನಿಂಗೂ ತಾಯಿ ತಾನೆ. ಅವ್ರಿಗೆ ಅಮ್ಮನೇ, ನನಗೂ ಅತ್ತೆನೇ. ಇಲ್ಲ ಅಂದರೆ ಯಾರು? ಹೌದು ನಮ್ಗೆ ಯಾರಿಗೂ ಅವ್ರ ಮೇಲೆ ಇಲ್ಲದೆ ಇರೋ ಪ್ರೀತಿ, ನಿನಗೆ ಮಾತ್ರ ಯಾಕೆ? ಅದಾಗಲ್ಲ. ಅದಕ್ಕೆ ಪಾಪ ಅಮ್ಮ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಅಯ್ಯಯ್ಯೋ ಅವ್ರಿಗೆ ತಿನ್ಬೇಡ ಅಂದವ್ರು ಯಾರು? ನಾನಂತೂ ಅಂದಿಲ್ಲಪ್ಪ. ವಿಶಾಲ್ ನೀವೇನಾದ್ರೂ ನನಗೆ ಗೊತ್ತಿಲ್ಲದೆ ಅತ್ತೆಗೆ ಊಟ ಮಾಡಬೇಡ ಅಂದಿದ್ದೀರಾ? ಇಲ್ಲಪ್ಪ ನಾನಕ್ಕೆ ಹೇಳಿ. ಅಮ್ಮ ನೀವೇನಾದ್ರೂ ಹೇಳಿದ್ರಾ? ಇಲ್ಲಪ್ಪ ನಾನು ಯಾಕೆ ಬೇಡ ಅನ್ಲಿ? ಈ ಮನೆಗೆ ಯಜಮಾನಿಯಾಗಿ ಮೆರೆದವ್ರು ಅವರು, ಅವ್ರ ಕೈ ಅವ್ರ ಬಾಯಿ, ನಾನ್ ಯಾಕೆ ಊಟ ಮಾಡೋದಕ್ಕೆ ಬೇಡ ಅನ್ಲಿ? ನೋಡ್ದ್ಯಾ ವಿದ್ಯಾ, ಕೇಳಿಸ್ಕೊಂಡ್ಯಾ? ನಾವ್ ಯಾರು ಅತ್ತೆಗೆ ಊಟ ಮಾಡಬೇಡ ಅಂತ ಹೇಳಿಲ್ಲ. ಅವ್ರಿಗೆ ಅಷ್ಟೊಂದು ಹಸಿವಾದ್ರೆ ಮುಚ್ಚಿರೋ ಬಾಗಿಲನ್ನ ತೆಗೆದು ಕೆಳಗೆ ಇಳ್ಕೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಅವ್ರಿಗೆ ಇಷ್ಟ ಬಂದಿದ್ದನ್ನ ಅವ್ರ ಕೈಯಾರೆ ಬಡಿಸ್ಕೊಂಡು ಹೊಟ್ಟೆ ತುಂಬಾ ತಿಂದು ತೇಗಿ ಮತ್ತೆ ಹೋಗಿ ಬಿದ್ಕೊಳಕ್ಕೆ ಹೇಳೆ. ಅರ್ಥ ಆಗ್ಲಿಲ್ವಾ? ತಟ್ಟೆ ತಗೊಂಡೋಗಿ ಒಳಗಡೆ ಇಡು. ಅಣ್ಣ ಬೆಡ್ರೂಮ್ ಅಲ್ಲಿ ಊಟ ಮಾಡೋದು ಒಳ್ಳೇದಲ್ಲ. ಇದನ್ನ ತಗೊಂಡೋಗಿ ಒಳಗಡೆ. ಅಣ್ಣ ಅಮ್ಮನ ಬಗ್ಗೆ ಇವ್ರಿಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಕಣೋ, ನೀನಾದ್ರೂ ಹೇಳೋ. ಏನೇ ಹೇಳೋದು, ಅತ್ತೆ ಹೇಳಿದ ಅರ್ಥ ಆಗ್ಲಿಲ್ವಾ? ನಿಮ್ ತಾಯಿಗೆ ಅಷ್ಟೊಂದು ಹೊಟ್ಟೆ ಹಸ್ತಿದ್ರೆ ಇಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡಕ್ಕೆ ಹೇಳೋ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಿನ್ನನ್ನ ನನ್ನನ್ನ ಅಣ್ಣಂದಿರನ್ನೆಲ್ಲ ಅಮ್ಮ ಆಸ್ಕೆ ಮೇಲೆ ಕೂರಿಸಿ ಕತೆ ಹೇಳಿ ತುತ್ತಿಡ್ಬೇಕಿದ್ರೆ ಅದು ಚೆನ್ನಾಗಿತ್ತಲ್ವಾ? ತುಂಬಾ ಚೆನ್ನಾಗಿತ್ತು. ಆದ್ರೆ ಇವತ್ತು ಅಮ್ಮ ಬೆಡ್ರೂಮ್ ಅಲ್ಲಿ ಊಟ ಮಾಡೋದು ತಪ್ಪಲ್ವಾ? ಜಾಸ್ತಿ ಮಾತಾಡಿದ್ರೆ
चर्म सुलिद्बिडतीने माताडक बंद्बिडलु नडी संध्या ಸರಿನೇ ನಿಮ್ಮೆಲ್ಲ ಕಷ್ಟಗಳಿಗೂ ಫಲ ಸಿಕ್ಕೇ ಸಿಗುತ್ತೆ ನೀವೇನು ಯೋಚನೆ ಮಾಡಬೇಡಿ ವಿಕ್ರಮ್ಗೆ ನೀವು ಹೇಳ್ದಂಗೆ ಗುಣ ಆಗಬಾರದು ಸರಸ್ವತಿ ಸರಸ್ವತಿ ಲಕ್ಷ್ಮೀ ನಿಮ್ಗೆ ನೆನಪು ಮೇಡಮ್ ಭಯ್ಯ ಒಂದು ವರ್ಷಕ್ಕೆ ವೀಸಾ ಸಿಕ್ಕಿದೆ ಓಪನ್ ಏರ್ ಟಿಕೆಟ್ಸ್ ಇದೆ ನಿಮ್ಮ ಹತ್ರ ಹಣಕ್ಕೇನು ಕೊರತೆ ಇಲ್ಲ ಮತ್ತೇನಕ್ಕೆ ಭಯ ಆಗ್ತಾ ಇದೆ ನೀವು ಹೇಳೋದೆಲ್ಲ ಸರಿನೇ ಆದರೂ ನಿಮ್ಮೆಲ್ಲ ಕಷ್ಟಗಳಿಗೂ ಫಲ ಸಿಕ್ಕೇ ಸಿಗುತ್ತೆ ನೀವೇನು ಯೋಚನೆ ಮಾಡಬೇಡಿ ವಿಕ್ರಮ್ಗೆ ನೀವು ಹೇಳ್ದಂಗೆ ಗುಣ ಆಗಬಾರದು ಅವರು ಮಯೂರಿ ಮಯೂರಿ ಅಂತ ನನ್ನಿಂದನೇ ಸುತ್ತಬೇಕು ಅವರು ನನ್ನ ಬಿಟ್ರೆ ಬೇರೆ ಯಾರ ನೆನಪು ಆಗಬಾರದು ಅವರನ್ನ ಹೀಗೆ ಇಡಬೇಕು ಅಂತ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಗೊತ್ತಾ ಅವರನ್ನ ಯಾರ್ಯಾರಿಂದ ದೂರ ಮಾಡಿದ್ದೀನಿ ಅವರಿಗೋಸ್ಕರ ನಾನು ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿದ್ದೀನಿ ಇದೊಂದು ಟ್ರೀಟ್ಮೆಂಟ್ ಮುಗಿದ ಮೇಲೆ ನೀವು ನೋಡ್ತಾ ಇರಿ ವಿಕ್ರಮ್ ಹೇಗಾಗ್ತಾರೆ ಅಂತ ಈ ಸಾಕಿದ ನಾಯಿ ಮರಿ ಇರುತ್ತಲ್ಲ ಹಾಗೆ ನಿಮ್ಮ ಹಿಂದಿಂದನೇ ವಿಕ್ರಮ್ ಓಡಾಡ್ತಿರ್ತಾರೆ ಏನು ಏನು ಹೇಳ್ತಾ ಇದ್ದೀರಾ ನಾಯಿ ಮರಿ ತರನ ನಾನು ಹೇಳೋ ಪಾಯಿಂಟ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ವಿಕ್ರಮ್ಗೆ ಕೊಡ್ತಾ ಇರೋ ಟ್ರೀಟ್ಮೆಂಟ್ ಇಲ್ಲೀಗಲ್ ಅದಕ್ಕೋಸ್ಕರ ಅವನ್ನ ಫಾರಿನಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೇಗಾದರೂ ಮಾಡಿ ವಿಕ್ರಮ್ನ ಫ್ಲೈಟ್ ಹತ್ತೋ ಜವಾಬ್ದಾರಿ ನಿಮ್ಮದು ಒಂದ್ ಸಾರಿ ವಿಕ್ರಮ್ ಫ್ಲೈಟ್ ಹತ್ತಿದ್ರೆ ವಿಕ್ರಮ್ ನನ್ನ ಸ್ವತ್ತು ಮತ್ತೆ ವಾಪಸ್ ಬರುವಾಗ ಅವ್ರನ್ನ ಸಂಪೂರ್ಣವಾಗಿ ನಿಮ್ಮ ಸ್ವತ್ತು ಮಾಡಿ ವಾಪಸ್ ಕೊಡ್ತೀನಿ
ಮೇಡಂ ನನ್ನ ಪಾಯಿಂಟ್ ನಿಮಗೆ ಅರ್ಥ ಆಯ್ತು ಅಂತ ಕಾಣುತ್ತೆ ನಾನು ಮತ್ತೆ ಫೋನ್ ಮಾಡ್ತೀನಿ ಲಕ್ಷ್ಮಿಯವರೇ ನಾನು ಕೆಳಗಡೆ ಹೋದಾಗ ಅಲ್ಲಿ ಏನು ನಡೀತು ಗೊತ್ತಾ ಹೌದು ಲಕ್ಷ್ಮಿ ಅವರೇ ಆ ಫೋನ್ ಕಾಲ್ ಇಂದ ನನಗೆ ಗೊತ್ತಾಗಿದ್ದ ಒಂದೇ ಒಂದು ವಿಷಯ ಅಂದ್ರೆ ಮಯೂರಿ ನನಗೆ ಇಲ್ಲಿಗೆಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾಳೆ ಅಂತ ಹಾಗೇನಾದರೂ ಆಗ್ಬಿಟ್ರೆ ಇಷ್ಟು ದಿನ ನನಗೆ ಆ ಮಯೂರಿ ಮೇಲೆ ಇದ್ದಿದ್ದ ಕೋಪನೇ ಬೇರೆ ಅಂದ್ರೆ ಈ ವಿಷಯ ಎಲ್ಲ ತಿಳಿದ ಮೇಲೆ ಒಂದಾಕ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿರ ಇಂಥ ಸಮಯದಲ್ಲಿ ದುಡುಕಬಾರ್ದು ಸಮಯದಿಂದ ನಮ್ಮ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಹೇಗಾದರೂ ಮಾಡಿ ಅವಳು ಮಾಡಿರೋ ಪ್ಲಾನ್ ನಡೆದಿರೋ ಹಾಗೆ ನೋಡ್ಕೋಬೇಕು ಮಾಡ್ಲಿ ಅದು ಏನು ಪ್ಲಾನ್ ಮಾಡ್ತಾಳೋ ಮಾಡ್ಲಿ ಯಾರೇ ಬಂದ್ರು ನನ್ನ ನಿಮ್ಮ ಮದುವೆನ ತಡೆಯಕಾಗಲ್ಲ ಫಾರಿನ್ ಕಳಿಸ್ತಾಳಂತೆ ಅದು ಹೇಗೆ ಕಳಿಸ್ತಾಳೋ ನಾನು ನೋಡ್ತೀನಿ ರುದ್ರಪ್ಪ ಅವರು ಫಿಕ್ಸ್ ಮಾಡಿರೋ ಅದೇ ಮುಹೂರ್ತದಲ್ಲಿ ನನ್ನ ನಿಮ್ಮ ಮದುವೆ ನಡೆಯುತ್ತೆ ನಾಳೆ ದೇವಸ್ಥಾನದಲ್ಲಿ ನಾನು ಕಟ್ಟೋ ತಾಳಿ ನಿಮ್ಮ ಕುತ್ತಿಗೆಗೇರೋವರೆಗೂ ನಾವಿಬ್ರು ಹುಷಾರಾಗಿರಬೇಕು ಬನ್ನಿ ನೀವಿನ್ನು ನಿದ್ದೆ ಮಾಡಿಲ್ವಾ ಯೋಚನೆ ಮಾಡಿ ಕಣ್ ತುಂಬಾ ನಿದ್ದೆ ಮಾಡಿ ನಿಮ್ ಕಾಯಿಲೆ ಬೇಗ ವಾಸಿ ಆಗುತ್ತೆ ಅದು ಹೇಗ್ ನಿದ್ದೆ ಬರುತ್ತಪ್ಪ ಅವ್ರೆ ತನ್ನ ಮಗಳು ಗಂಡನು ಈ ಮನೆ ಕೆಲಸ ಮಾಡೋ ಲಕ್ಷ್ಮಿನೂ ಅದು ಸರುರಾತ್ರಿಯಲ್ಲಿ ಮಾಡಿ ಮೇಲೆ ಚಂದ್ರನ್ ನೋಡ್ಕೊಂಡು ಪ್ರೀತಿ ಮಾಡ್ತಾರೆ ಅಂದ್ರೆ ಪಾಪ ಎತ್ತು ತಾಯಿ ಅಲ್ವಾ ಹೇಗ್ ತಾನೇ ನಿದ್ದೆ ಬರುತ್ತೆ ಹೇಳಿ ಹೊಟ್ಟೆ ಉರಿ ಅಮ್ಮನ್ಗೆ ಇದು ಏನ್ ಕಂಡೆ ನಾಳೆ ಬೆಳಗ್ಗೆ ನಿನಗೂ ನಿನ್ ಮಗಳಿಗೂ ಗೊತ್ತಿಲ್ದಿರೋ ಇನ್ನೊಂದು ವಿಷಯ ನಡೆಯುತ್ತೆ ಮನೇಲಿ ಅದನ್ನ ಕೇಳ್ಬಿಟ್ರೆ ನಿನ್ನ ಮೈಯೆಲ್ಲ ಉರಿ ಬಂದ್ಬಿಡತ್ತೆ ನಾಳೆ ಬೆಳಗ್ಗೆ ಗಂಟ ಯಾಕೆ ಈಗಲೇ ಹೇಳ್ತೀನಿ ಬಿಡು ನಾಳೆ ಬೆಳಗ್ಗೆ ದೇವ್ರ ಸನ್ನಿಧಿಲಿ ಒಳ್ಳೆ ಮುಹೂರ್ತದಲ್ಲಿ ಈ ಮನೆ ಕೆಲಸ ಮಾಡೋ ಲಕ್ಷ್ಮಿಗೂ ನಿನ್ನ ಅಳಿಯ ವಿಕ್ರಮಪ್ಪನಿಗೂ ಮದುವೆ ನಾಳೆ ಬೆಳಿಗ್ಗೆ ದೇವ್ರ ಸನ್ನಿಧಿಲಿ ಒಳ್ಳೆ ಮುಹೂರ್ತದಲ್ಲಿ ಈ ಮನೆ ಕೆಲಸ ಮಾಡೋ ಲಕ್ಷ್ಮಿಗೂ
ನಿನ್ನ ಅಳಿಯ ವಿಕ್ರಮಪ್ಪನಿಗೂ ಮದುವೆ. ಅವರಿಬ್ರು ಎಲ್ಲಾದ್ರೂ ದೂರ ಹೋಗಿ ಸಂತೋಷವಾಗಿ ಜೀವನ ಮಾಡ್ತಾರೆ. ಅವಾಗ ನೀನು ನಿನ್ನ ಮಗಳು ಒಟ್ಟೆ ಉರ್ಕ ಸಾಯಿರಿ. ಅಪ್ಪೋರೆ, ಈ ಅಮ್ಮನ ಹತ್ರ ಮಾತಾಡ್ತಾ ನಿಂತ್ಕೊಂಡ್ರೆ ಬೆಳಗಾಗೋದೇ ಗೊತ್ತಾಗಲ್ಲ. ಅಪ್ಪೋರೆ, ನಾಳೆ ಬೆಳಗ್ಗೆ ಮದುವೆ ಆಗೋ ಗಂಡು ಹೆಣ್ಣು ನೀವು. ಹೋಗಿ ಕಣ್ಣು ತುಂಬಾ ನಿದ್ದೆ ಮಾಡಿ. ಕೆಂಚಿ, ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡು. ಅಯ್ಯಯ್ಯೋ, ಇದೇನಪ್ಪೋರೆ, ಯಾರಾದ್ರು ದೊಡ್ಡವರು ಒಳ್ಳೆ ಮನಸಿರೋರ ಹತ್ರ ಆಶೀರ್ವಾದ ತಗೊಳ್ಳೋದು ಬಿಟ್ಟು ನನ್ನ ಹತ್ರ ತಗೋತಾ ಇದೀರಲ್ಲ. ಅಕ್ಕ, ನಿಮಗಿಂತ ಒಳ್ಳೆ ಮನಸಿರೋರು ಯಾರು ಇಲ್ಲಕ್ಕ. ಅಕ್ಕ, ನಮ್ಮ ಪಾಲಿಗೆ ಒಳ್ಳೆ ಮನಸಿರೋರು ದೊಡ್ಡವರು ಎಲ್ಲ ನೀವೇ ಅಕ್ಕ. ಇಲ್ಲ ಅಂತ ಹೇಳಬೇಡಿ, ಆಶೀರ್ವಾದ ಮಾಡಿ. ಏನಮ್ಮ, ನಿಮ್ಮ ಮಗಳ ಹತ್ರ ಮಾತಾಡ್ಬೇಕಾ? ನಾನೇ ಕರ್ಕೊಂಡು ಹೋಗ್ತೀನಿ. ಹ್ಮ್, ಸ್ವಲ್ಪ ಇರಿ. ಹಲೋ, ಏನಮ್ಮ ನಿಮ್ಮ ಮಗಳ ಹತ್ರ ಮಾತಾಡ್ಬೇಕಾ? ಏಯ್, ಇವತ್ತು ನಿನ್ನ ಮಗಳು ಮೇಲೆ ಎದ್ದೋಳಲ್ಲ. ಯಾಕೆ ಗೊತ್ತಾ? ಅವಳು ಕುಡ್ದಿರೋ ಹಾಲಲ್ಲಿ ನಿದ್ದೆ ಮಾತ್ರ ಹಾಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ನಾಳೆ ಬೆಳಗ್ಗೆವರೆಗೂ ಅವಳು ಎದ್ದೋಳೋದೇ ಇಲ್ಲ. ಏನು ಕೋಪ ಬರ್ತಿದ್ಯಾ? ಕೋಪ ಬಂದರೂ ಏನೂ ಪ್ರಯೋಜನ ಇಲ್ಲ. ಯಾಕೆ ಅಂದರೆ ನಿನ್ನ ಕೈ ಕಾಲು ಬಾಯಿಗೆ ಶಕ್ತಿನೇ ಇಲ್ಲ. ನೀನು ಮಾಡಿದ ಪಾಪದ ಫಲನ ಈಗ ಅನುಭವಿಸ್ತಾ ಇದೆಯಾ? ಅಲ್ಲ, ನಿನ್ನ ಕೈ ಕಾಲು ನೆಟ್ಟಿಗಿದ್ದಾಗ ನನಗೆ ಎಷ್ಟು ಅವಮಾನ ಮಾಡಿದ್ಯಾ? ಅಷ್ಟು ಸಾಲದು ಅಂತ ನಿನ್ನ ಮಗಳು ಮಾತು ಮಾತ್ಕೂ ನನ್ನ ಕೆನ್ನೆ ಕೊಡಿತಾಳೆ? ಅದು ಎಷ್ಟು ಹೊಡೆದಿದ್ದಾಳೆ ಅಂತ ಲೆಕ್ಕ ಹಾಕಿದ್ಯಾ ನೀನು? ಇಲ್ಲ ಅಲ್ಲ, ಆದರೆ ನಾನು ಲೆಕ್ಕ ಹಾಕಿದ್ದೀನಿ. ಆ ಲೆಕ್ಕನ ತೀರಿಸ್ಕೋಬೇಕಲ್ಲ,
ಅದನ್ನ ನಿನ್ ಮುಂದೆನೆ ತಿರ್ಸ್ಕೊತೀನಿ. ಸರಸ್ವತಿ ಸರಸ್ವತಿ ಲಕ್ಷ್ಮೀ.